ನನ್ನ ಹತ್ರ ಅರುಣ್ ಕಲ್ತಿರೋದು ತುಂಬಾ ಕಡಿಮೆ ಆದ್ರೂ ಗುರುಗಳ ಋಣನ ಸಂದಾಯ ಮಾಡಿದಾನೆ ಅಪ್ಪ ನೀನ ಇಷ್ಟೊಂದು ಖುಷಿ ಪಡ್ತಾರದು ಖುಷಿ ಇಲ್ಲದೆ ಇರತರಾಗ ನನ್ನ ಸಂಗೀತ ಸೇವೆ ಎಲ್ಲ ಅರ್ಧಕ್ಕೆ ನಿಂತು ಹೋಯ್ತಲ್ಲ ಅಂತ ಕೊರಗು ಸದಾ ನನ್ನ ಕಾಡ್ತಾ ಇರ್ತಿತ್ತು ಆದ್ರೆ ಅರುಣ್ ಅದನ್ನ ನೀಗಿಸ್ಬಿಟ್ಟಿದ್ದಾನೆ ಈ ಸರ್ತಿ ರಾಮನವಮಿನ ನನ್ನ ಜನ್ಮದಲ್ಲಿ ಮರೆಯಕ್ಕಾಗಲ್ಲ ರಘುರಾಮ್ ಅವರು ಫೋನ್ ಮಾಡ್ತಾ ಇದ್ದಾರೆ ಅರುಣ್ ಗೆ ಮತ್ತೇನಾದರೂ ಆಗಿದ್ಯಾ ಅಲ್ಲಿ ನೀನು ಏನೇನೋ ಅನ್ಕೋಬೇಡ ಮಾತಾಡು ಹಲೋ ನಮಸ್ಕಾರ ರಘುರಾಮ್ ಅವರೇ ನಮಸ್ಕಾರ ಶಿಫಾದ್ ನಾನು ನಿಮಗೊಂದು ಆಹ್ವಾನ ಕೊಡೋಣ ಅಂತ ಫೋನ್ ಮಾಡಿದ್ದು ಏನಿಲ್ಲ ನಮ್ಮ ಈ ಎರಡು ಕುಟುಂಬದವರು ಒಟ್ಟಿಗೆ ಕೂತು ನಗನಗುತ್ತಾ ಊಟ ಮಾಡೋಣ ಅಂತ ಏನಂತೀರಾ ಅಯ್ಯೋ ಅಗತ್ಯವಾಗಿ ಬಂದ್ಬಿಡಿ ಮನೆಗೆ ನಾನು ಬರೋದಲ್ಲ ನೀವು ನಮ್ಮ ಮನೆಗೆ ಬರಬೇಕು ಅಂತ ಯಾವಾಗ ಬರ್ತೀರಾ ನಾಳೆ ನಾಡಿದ್ದು ಯಾವಾಗ ನಿಮಗೆ ಅನುಕೂಲ ಆಗುತ್ತೋ ಅವತ್ತು ಅಯ್ಯೋ ಅದಕ್ಕೇನಂತೆ ನಾಳೆನೇ ಬರ್ತೀವಿ ತಗೊಳ್ಳಿ ಇನ್ನೇನು ನಾವು ಬರೋದು ಮೂರೇ ಜನ ಅಲ್ವಾ ಅರೆ ನಮ್ಮ ಚೋಟ ಯಜಮಾನ್ ಅಂದ್ರೆ ಯಾಕೆ ಬಿಟ್ಬಿಟ್ರಿ ನಮ್ಮ ಪ್ರೀತಮನ್ನು ಕರ್ಕೊಂಡು ಬರಬೇಕು ಆಯ್ತು ಕರ್ಕೊಂಡು ಬರ್ತೀವಿ ತುಂಬಾ ಸಂತೋಷ ನೀವು ಒಪ್ಪಿಕೊಂಡಿದ್ದಕ್ಕೆ ಅಲ್ಲ ರಘುರಾಮ್ ಅವರೇ ಸಂದರ್ಭ ಏನು ಅಂತ ಹೇಳಲೇ ಇಲ್ಲ ನೀವು ವಿಶೇಷ ಏನು ಅಲ್ಲ ಹೀಗೆ ಎಲ್ಲರೂ ಒಟ್ಟಿಗೆ ಕೂತು ನಗನಗುತ್ತ ಊಟ ಮಾಡೋಣ ಅಂತ ಅದು ಅಲ್ಲದೆ ರಾಗ ನಮಗೋಸ್ಕರ ಎಷ್ಟೆಲ್ಲ ಮಾಡಿದಾಳೆ ಆ ನೆನಪಿಗೆ ಒಂದು ಸಿಹಿ ಊಟ ಮಾಡಿಬಿಡೋಣ ಅಂತ ಆಗಬಹುದು ಅಗತ್ಯವಾಗಿ ಬರ್ತೀವಿ ಖಂಡಿತ ಬನ್ನಿ ಏನ್ರಿ ನೀವು ಅವ್ರು ಕರೀತಿದ್ದ ಹಾಗೆ ಒಪ್ಪುತ್ತಾ ಇದೀರಲ್ಲ ಏನ್ ಸಮಾಚಾರ ನಾಳೆ ಅವ್ರ ಮನೆಗೆ ಊಟಕ್ಕೆ ಬರಕ್ಕೆ ಹೇಳಿದ್ದಾರೆ ಅಪ್ಪ ನಾಳೆನಾ ಮೂಕಣ್ಣಮ್ಮ ಯಾಕೆ ಅಪ್ಪ ನಾಳೆ ಪ್ರೀತುಗೆ ಆನ್ಲೈನ್ ಎಕ್ಸಾಮ್ಸ್ ಅವನನ್ನ ಬಿಟ್ಟು ಹೇಗೆ ಹೋಗೋದು ಅಯ್ಯೋ ಅವನನ್ನ ಬಿಟ್ಟು ಹೋಗೋ ಮಾತೇ ಇಲ್ಲ ಅವನನ್ನ ಕರ್ಕೊಂಡು ಬರಲೇಬೇಕು ಅಂತ ರಘುರಾಮ್ ಅವರು ಹೇಳಿದ್ದಾರೆ ಏನು ಬೇಡ ಬಿಡಿ ಎಕ್ಸಾಮ್ಸ್ ಇದೆ ಅಲ್ವಾ ಅವನ ಮನೆಲೇ ಇರಲಿ ಅಲ್ಲಿಗೆಲ್ಲ ಬರೋದೇನು ಬೇಡ ಸರಿ ಆಯ್ತು ಅವನನ್ನ ಇನ್ನೊಂದ್ಸಲ ಕರ್ಕೊಂಡು ಹೋಗೋಣ ಸಮಾಧಾನ ಮಾಡಿ ನಾನೇ ಹೇಳ್ತೀನಿ ಅವನ ಮನೆಲೇ ಇರಲಿ ನನಗೆ ಅಡಿಗೆ ಮನೆಯಲ್ಲಿ ಕೆಲಸ ಇದೆ ಅರುಣ್ ಮೊದಲಿನ ತರ ಮಾತಾಡೋ ಹಾಗೆ ಮಾಡೋ ಜವಾಬ್ದಾರಿ ನಂದು ಈ ಹೋರಾಟದಲ್ಲಿ ನೀನು ಸೋತ್ರೆ ನೀನು ಹೇಳಿದಾಗೆ ಮಾಡ್ತೀನಿ ನಾನು ಗೆದ್ರೆ ನಿನ್ನ ಮನಸ್ಸಿಗೆ ಸರಿ ಅನ್ಸುತ್ತೆನ್ನ ನೀನು ಮಾಡಬಹುದು ಅಮ್ಮ 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 ಏನಾದರೂ ಹೆಲ್ಪ್ ಮಾಡ್ಲಾ ನೀನು ನಂಗೆ ಹೆಲ್ಪ್ ಮಾಡೋದಾ ಏನು ಬೇಡಮ್ಮ ನಿನ್ನ ಮನಸ್ಸಿನಲ್ಲಿ ಏನೋ ಪ್ರಶ್ನೆ ಓಡ್ತಾ ಇದೆ ಅಲ್ವಾ ಅದೇನು ಅಂತ ಕೇಳು ಅದೇ ಅಮ್ಮ ಆಕ್ಚುಲಿ ಏಳು ದಿನದಲ್ಲಿ ಅರುಣಗೆ ಮಾತು ಬಂದ್ರೆ ನಮ್ಮಿಬ್ರಿಗೂ ಮದ್ವೆ ಮಾಡಿಸ್ತೀನಿ ಅಂತ ಹೇಳಿದ್ದಲ್ಲ ಕೊಟ್ಟಿದ್ ಮಾತು ತಪ್ಪಲ್ಲ ತಾನೆ ಆತರ ಇದ್ರೆ ಈಗ್ಲೇ ಹೇಳ್ಬಿಡು ನಾನು ಯಾಕೆ ನಿನ್ ಮದ್ವೆ ತಪ್ಪಿಸ್ಲಿ ಹಾಗಲ್ಲ ಅಮ್ಮ ಏನಾದ್ರೂ ಆತರ ಇದ್ರೆ ಈಗ್ಲೇ ಹೇಳು ನಾನು ಪ್ರಿಪೇರ್ ಆಗ್ಬಿಡ್ತೀನಿ ಏನು ಏನು ಗೊತ್ತಾಗ್ತಿಲ್ಲ ಯೋಚನೆ ಮಾಡ್ತಾ ಇದ್ದೆ ಅಂದ್ರೆ ಏನಾದ್ರೂ ಎಡ್ವರ್ಟ್ ಮಾಡೋ ಪ್ಲಾನ್ ಇದೆಯಾ ನಿಂಗೆ ನಂಗೇನು ಹೆಲ್ಪ್ ಮಾಡ್ತೀನಿ ಅಂತ ಕೇಳಿದ್ಯಲ್ಲ ಅಲ್ಲಿ ಈರುಳ್ಳಿ ಇದೆ ಎರಡು ಈರುಳ್ಳಿ ಹೆಚ್ಚಿಡು ಬರ್ತೀನಿ ಅಲ್ಲ ಮಾನ್ ಮದ್ವೆ ನಾಳೆ ರಾಗ ಮನೆಯವ್ರನ್ನೆಲ್ಲ ಊಟಕ್ಕೆ ಕರಿತಾ ಇದೀವಿ ಕಣ ಎಕ್ಸ್ಕ್ಲೂಸಿವ್ ಆಗಿ ರಾಗ ಮನೆಯವ್ರಿಗೆ ಮಾತ್ರ ಅದೇನು ಬರೀ ರಾಘವರ್ ಫ್ಯಾಮಿಲಿ ಮಾತ್ರ ನಿಮ್ ಮಾತ್ ನಿಂತು ಹೋದಾಗಿನಿಂದ ಏನೇನ್ ನಡೀತು ಅಂತ ಗೊತ್ತಲ್ವಾ ಆಗ ನಿಮ್ ಜೊತೆಗಿದ್ದು ಸಪೋರ್ಟ್ ಮಾಡಿದವರು ರಾಗ ಅಷ್ಟೇ ಇಲ್ಲ ರಾಗ ಇಂಡೈರೆಕ್ಟ್ ಆಗಿ ಸಪೋರ್ಟ್ ಮಾಡಿದವರು ಫ್ಯಾಮಿಲಿ ಅದಕ್ಕೆ ಇಟ್ಸ್ ಜಸ್ಟ್ ಎ ಟೋಕನ್ ಆಫ್ ಥ್ಯಾಂಕ್ಸ್ ವಿತ್ ಟೋಕನ್ ಆಫ್ ಲವ್ ಹಾಗೆ ಇನ್ನೂ ಒಂದು ಮಾಡ್ಬಿಡೋದಲ್ಲ ವೈಶಾಲಿ
ಹೇಗೋ ಅವ್ರ ಮನೆಯವರೆಲ್ಲ ಇರ್ತಾರೆ, ನಾವು ಇರ್ತೀವಿ, ಇವರಿಬ್ರು ನಿಶ್ಚಿತಾರ್ಥನೆ ಮಾಡ್ಬೋಣ. ಡ್ಯಾಡ್, ಇದು ಒಳ್ಳೆ ಐಡಿಯಾ. ಇದೇನ್ರಿ ನಿಶ್ಚಿತಾರ್ಥ ಅಂದ್ರೆ? ಹುಡುಗಾಟನ? ಬರೀ ಎರಡೇ ಫ್ಯಾಮಿಲಿ ಸೇರಿ ಮಾಡಕ್ಕಾಗುತ್ತಾ? ಅರುಣ್ ನಿಶ್ಚಿತಾರ್ಥನ ಗ್ರ್ಯಾಂಡ್ ಆಗಿ ಮಾಡ್ಬೇಕು ನಾವು. ಹಾಗಲ್ವೇ, ಮದುವೆ ಗ್ರ್ಯಾಂಡ್ ಆಗೇ ಮಾಡೋಣ. ಇದು ನಿಶ್ಚಿತಾರ್ಥ ತಾನೆ, ಇಬ್ರು ಫ್ಯಾಮಿಲಿ ಅವರು ಇರ್ತೀವಿ, ಇವರಿಬ್ರು ರಿಂಗ್ ಬದಲಾಯಿಸ್ಕೊಳ್ಳಿ, ನಾವು ಫ್ಯಾಮಿಲಿ ಇರ್ತಾ ಮುಟ್ಟ ಬದಲಾಯಿಸ್ಕೊಳ್ಳೋಣ. ತಾಂಬೂಲ ಬೇಕಾದ್ರೂ ಬದಲಾಯಿಸೋಣ, ಆದ್ರೆ ನಿಶ್ಚಿತಾರ್ಥ ಫಂಕ್ಷನ್ ಅಂತೂ ಮಾಡ್ಲೇಬೇಕು. ಅದು ಗ್ರ್ಯಾಂಡ್ ಆಗಾದ್ರೂ ಸರಿ, ಇಲ್ಲ ಸಿಂಪಲ್ ಆಗಾದ್ರೂ ಸರಿ. ಹಾಗಿದ್ರೆ ಮದ್ವೆ ಹುಡ್ಗಂಗು ಒಂದ್ ಮಾತು ಕೇಳ್ಬಿಡಿ ಅಲ್ವಾ? ಏನಂತೀರಾ ಸರ್? ನನ್ನೇನ್ ಕೇಳ್ತೀರಾ? ನಿಮಗ್ ಹೇಗ ಅನ್ಸುತ್ತೋ ನೀವ್ ಹಾಗೆ ಮಾಡ್ಬೋದಪ್ಪ. ಓಹೋ, ಅಣ್ಣವ್ರಿಗೆ ಎಂಗೇಜ್ಮೆಂಟ್ ಮಾಡ್ಕೊಳಕ್ ಇಷ್ಟ ಇಲ್ಲ, ಅಪ್ಪ ಚಿಕ್ಕಮ್ಮನ್ ಬಲವಂತಕ್ಕೋಸ್ಕರ ಎಂಗೇಜ್ಮೆಂಟ್ ಮಾಡ್ಕೋತಾ ಇದಾರೆ ಅಲ್ವಾ ಸರ್? ನಾನು ಹಾಗೆಲ್ಲ ಹೇಳ್ದೆ. ನಿನ್ನೆ ಏನಾಯ್ತು ಹೇಳ ತಂತು? ಗೊತ್ತಾಗೋಯ್ತಾ? ನಮ್ಗೆಲ್ಲ ಗೊತ್ತಾಗುತ್ತೆ ಸರ್. ಸಂತು, ಬೇಕಿದ್ರೆ ನಾಳೆನೂ ಪಾರ್ಟಿಗೆ ಹೋಗೋಣ, ನಾಡಿದ್ದು ಪಾರ್ಟಿಗೆ ಹೋಗೋಣ, ನಂದೇ ಟ್ರೀಟ್ ಕೊಡು, ದಯವಿಟ್ಟು ಹೇಳ್ಬಿಡ್ವೋ. ಆಯ್ತು, ನಾಳೆನೂ ಪಾರ್ಟಿ ಮಾಡೋಣ, ನಾಡ್ದು ಪಾರ್ಟಿ ಮಾಡೋಣ. ಅಪ್ಪನ ಕಿವಿ ಒಂದೇ ಒಂದ್ಸಲ ಹೇಳ್ಬಿಟ್ಟು ಬಂದ್ಬಿಡ್ತೀನಿ. ಬೇಡ ಕಣ, ದಮ್ಮೆ ಕಣ, ಪ್ಲೀಸ್ ಕೇಳ್ಬಿಡು ಪ್ಲೀಸ್. ಅಪ್ಪ ಏನಿಲ್ಲಪ್ಪ, ಏನಿಲ್ಲ, 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 ಏನಿಲ್ಲಪ್ಪ, ಏನಿಲ್ಲ, 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 ನತ್ತಿಂಗ್, ನತ್ತಿಂಗ್, ನತ್ತಿಂಗ್ ಅಪ್ಪ, ನತ್ತಿಂಗ್. ಹಿಂಗೆ ಇರ್ತಿ ಅಂದ್ರೆ ಮಾತ್ರ ಬಾಯ್ ಬಿಡ್ತೀನಿ, ಇಲ್ಲಂದ್ರೆ ಬಿಡಲ್ಲ. ಪ್ರಾಮಿಸ್ ಮಾಡು. ಹೋಗು, ಪ್ರಾಮಿಸ್ ಮಾಡಪ್ಪ. ಅಪ್ಪ, ನಿನ್ನೆ ರಾಜ ಅವ್ರಿಗೆ ಪ್ರಪೋಸ್ ಮಾಡಿದಾನೆ. ಅಲ್ಲ ಕಳ್ಳ, ಸರ್ ಬನ್ನಿ, ಜಾಸ್ತಿ ನಾಚಿಕೆ ಪಟ್ಕೋಬೇಡಿ ಸರ್. ಆದ್ರೆ ಸಂತು, ಈ ವಿಷಯ ಸರ್ಪ್ರೈಸ್ ಆಗಿರ್ಲಿ, ಅವ್ರ ಮನೆ ಗೊತ್ತಾಗೋದ್ ಬೇಡ, ನಿರೀಕ್ಷೆಗೂ ಮೀರಿ ಸಂತೋಷ ಆಗ್ಬೇಕು ಅವರಿಗೆ. ಹೌದು ಕೊಡ, ಈ ವಿಷಯ ರಾಗನೇ ಗೊತ್ತಾಗೋದ್ ಬೇಡ, ಅವ್ರ ಮುಖದಲ್ಲಿರೋ ಖುಷಿ ನೋಡ್ಬೇಕು ಈ ವಿಷಯ ಗೊತ್ತಾದಾಗ. ಹ ಇಲ್ಲಿ ನೋಡಮ್ಮ, ಇಲ್ಲಿ ಆ ಇಂದ ಆರಂಭ, ಗಾ ಇಂದ ಕೊನೆ, ಐದು ಅಕ್ಷರದ ಕನ್ನಡ ಚಿತ್ರದ ಹೆಸರು. ಹಾ ಕರೆಕ್ಟ್ ಕಣಮ್ಮ. ದಿಮ್ರಂಗ ಅಂತ ಕೂತ್ ಬಿಟ್ಟಿದಾರಲ್ಲ ಇಬ್ರು, ಇನ್ನೇನೇ ಮಾಡ್ಬೇಕು ನಾವೀಗ? ನಾಳೆ ಅವ್ರು ನಮ್ಮನ್ನ ಊಟಕ್ಕೆ ಕರೆದಿದ್ದಾರೆ, ಅವ್ರ ಮನೆಗೆ ಬರೀ ಕೈಲಿ ಹೋಗಕ್ಕಾಗತ್ತಾ? ಹೂವು ಹಣ್ಣು ಸ್ವೀಟ್ಸ್ ಎಲ್ಲ ತಗೊಂಡ್ ಹೋಗೋದ್ ಬೇಡ. ಹೋಗ್ತಾ ತಗೊಂಡ್ ಹೋದ್ರೆ ಆಯ್ತು ಬಿಡು ವಿಶಾಲು. ಅಷ್ಟು ಸುಲಭವಾಗಿ ಹೇಳ್ತಾ ಇದೀರಲ್ಲ ನೀವು. ನೋಡಿ ಇಲ್ಲಿ ನಾನು ಲಿಸ್ಟ್ ಮಾಡಿದೀನಿ, ಇದ್ರ ಪ್ರಕಾರ ಎಲ್ಲ ತಗೊಂಬನ್ನಿ. ಏನಮ್ಮ ಇದು ಇಷ್ಟು ದೊಡ್ಡ ಲಿಸ್ಟು? ಇಷ್ಟನ್ನ ತರಬೇಕು ಅಂದ್ರೆ ನಾನು ಲಾರಿನೇ ತಗೊಂಡು ಹೋಗ್ಬೇಕು ಅಂತ ಕಾಣತ್ತೆ. ನಾವು ಅವ್ರಿಗಿಂತ ಏನು ಕಡಿಮೆ ಇಲ್ಲ ಅಂತ ತೋರಿಸ್ಕೋಬೇಕು ಅಮ್ಮಂಗೆ. ಯಾಕಮ್ಮ ಹಾಗೆಲ್ಲ ಏನು ಇಲ್ಲ ಕಣೆ, ಕೆಲವೊಂದೆಲ್ಲ ನಿಮ್ಗೆ ಅರ್ಥ ಆಗಲ್ಲ. ಸಣ್ಣ ಹುಡುಗಿ ಹಾಗೆ ಇದ್ಬಿಡು, ನಾನು ನೋಡ್ಕೋತೀನಿ. ಖಂಡಿತ ಇಲ್ಲ, ಈ ಸಲ ಅಂತೂ ಹಾಗಾಗಲ್ಲ. ನಮ್ಗೆ ಹೋಗಕ್ ಮುಂಚೆ ಕ್ಲಾರಿಟಿ ಬೇಕು. ಹೌದು, ನಮ್ಗೆ ಒಂದು ಕ್ಲಾರಿಟಿ ಇರಬೇಕು. ಹಾಗಾಗಿ ನಾನು ನಮ್ಮ ಮಗನಿಗೆ ತಂದ್ಕೋಬೇಕು ಅನ್ನೋದು ನಮ್ಮ ಆಸೆ. ಆ ಮದುವೆ ಮಾತುಕತೆಗೆ ನಾವು ಬಂದಿರೋದು ಅರ್ಥವಾಗಿದೆ. ನಮ್ಗೆಲ್ಲ ಗೊತ್ತಿರೋದೇ ಅಲ್ವಾ ಇದು? ಇದೇನಿದ್ರು ಬರೀ ಫಾರ್ಮ್ಯಾಲಿಟಿ, ನಮಗೆ ಈ ಮದುವೆ ಖಂಡಿತವಾಗಿ ಒಪ್ಪಿಗೆ ಇಲ್ಲ. ನನಗೆ ಈ ಮದುವೆ ಒಪ್ಪಿಗೆ ಇಲ್ಲ. ಕ್ಲಾರಿಟಿ ಏನ್ ಬಂತು? ನಾನ್ ಕ್ಲಿಯರ್ ಆಗೇ ಇದ್ದೀನಿ, ಎಲ್ಲಾ ವಿಷಯ ನಿಮ್ಗಳ ಹತ್ರ ಹೇಳೇ ಮುಂದುವರಿಯೋದು. ಹೋದ್ಸಲ ಮಾಡಿದ್ದಲ್ಲ,
ಮದ್ವೆ ವಿಚಾರ ಮಾತಾಡೋದಕ್ಕೆ ಮನೆಗ್ ಬರೋವರೆಗೂ ಸುಮ್ಮನಿದ್ದು ಮನೆಗ್ ಬಂದ್ಮೇಲೆ ಸೀನ್ ಕ್ರಿಯೇಟ್ ಮಾಡಿದ್ಯಲ್ಲ. ನನ್ ಮನಸ್ಸಿನಲ್ಲಿ ಇದ್ದಿದ್ದನ್ನ ನಾನು ಹೇಳ್ದೆ ಅಷ್ಟೇ. ಅವ್ರು ಬಂದು ನಮ್ಮ ಮನೆಗೆ ಹೆಣ್ಣು ಕೊಡಿ ಅಂತ ಕೇಳ್ದಾಕ್ಷಣಕ್ಕೆ ನಾವ್ ನಿನ್ನ ಕೊಡೋಕ್ ಆಗ್ತಿತ್ತಾ? ನೋಡಪ್ಪ ಹೇಗ್ ಮಾತಾಡ್ತಿದ್ದಾರೆ ಅಂತ. ಖಂಡಿತ ಇವಾಗ ನಾವ್ ಅಲ್ಲಿಗೆ ಹೋದ್ರೆ ಏನಾದ್ರೂ ಒಂದ್ ಪ್ರಾಬ್ಲಮ್ ಕ್ರಿಯೇಟ್ ಮಾಡೇ ಮಾಡ್ತಾರೆ. ನಾನಂತೂ ಬರೋದಿಲ್ಲ. ಅದೇನ್ ಹೇಳ್ಬೇಕು ಅಂತಿದಾರೋ ಕೇಳ್ಕೋ, ಅವ್ರಿಗೂ ಫೋನ್ ಮಾಡಿ ಹೇಳ್ಬಿಡು ನಾ ಊಟಕ್ ಬರ್ತಿಲ್ಲ ಅಂತ. ನಾನು ಗಮನಿಸ್ತಾನೆ ಇದ್ದೀನಿ, ಅಮ್ಮಂಗೆ ಮದ್ವೆ ಆಗೋದು ಇಷ್ಟನೇ ಇಲ್ಲ. ಅದಕ್ಕೆ ಮದ್ವೆ ಮುಂದೆ ಹಾಕೋದಕ್ಕೆ ಇಲ್ಲಾಂದ್ರೆ ಮದ್ವೆ ಮುರಿಯೋದಕ್ಕೆ ಏನಾದ್ರೂ ಒಂದ್ ಕ್ರಿಯೇಟ್ ಮಾಡ್ತಾನೆ ಇರ್ತಾರೆ. ಏನೇ ಹಾಗಂದ್ರೆ ನಿನ್ ಮದ್ವೆ ಮಾಡೋ ಉದ್ದೇಶ ಇಲ್ಲ ನನ್ಗೆ ಅಂತನಾ? ನೀನೇ ಬೇಡ ಬೇಡ ಅಂತಿದ್ದೆ, ಆಗ್ಲಿಂದನು ನಾನು ನಿನ್ನ ಫೋರ್ಸ್ ಮಾಡ್ತಿದ್ದೆ ಮದ್ವೆ ಮಾಡ್ಕೋ ಅಂತ. ಎಲ್ಲ ಸರಿ ಹೋಗ್ತಿದೆ ಅಂತ ಅಂದಾಗ ಅರುಣಿಗೆ ಮಾತು ಬರಲ್ಲ ಅನ್ನೋ ಕಾರಣ ಇಟ್ಕೊಂಡು ತಾನೇ ನೀನ್ ಅವ್ರ ಮುಂದೆ ಮಾತಾಡಿದ್ದು, ಅದರಿಂದ ತಾನೇ ಅವ್ರ ಮನಸ್ಸು ಮುರಿದಿದ್ದು. ಅಯ್ಯೋ, ನಾನು ಅವತ್ ಹಾಗ ಮಾತಾಡ್ದೆ ಒಂದ್ ವಾರದ ವಾಯ್ದೆ ಕೊಡದೆ ಹೋಗಿದ್ರೆ ಅರುಣ್ ಇಷ್ಟು ಬೇಗ ಚೇತರಿಸ್ಕೊಂಡು ಮಾತಾಡ್ತಿದ್ನ ಹೇಳಿ? ಒಂದ್ ವೇಳೆ ನಾನು ಅವತ್ತೇ ಇವರಿಬ್ರು ಮದ್ವೆಗೆ ಒಪ್ಪಿದ್ರೆ ಹೇಗೂ ಮದ್ವೆ ಆಗೋಯ್ತಲ್ಲ, ಬದುಕು ಶುರುವಾಯ್ತು ಅಂತ ಎಲ್ಲರೂ ಸೆಟ್ಲ್ ಆಗಿ ಹೋಗ್ತಾ ಇದ್ರು. ಕಬ್ಬನ ಕಾದಾಗ್ಲೇ ಅದನ್ನ ಬಗ್ಗಿಸ್ಬೇಕು, ಅರ್ಥ ಆಯ್ತಾ? ನಾನ್ ಮಾಡಿದ್ದು ಅದೇ ಕೆಲ್ಸಾನೆ. ನೀನ್ ಹೀಗಂದೆ ಹಾಗಂದೆ ಅಂತ ಬರೀ ಕೆಟ್ಟದನ್ನೇ ಹುಡುಕ್ತಿರೇ ಹೊರತು ಅದರಿಂದ ಏನ್ ಒಳ್ಳೇದಾಯ್ತು ಅಂತ ಯಾರು ಗುರುತಿಸ್ತಾನೆ ಇಲ್ವಲ್ಲ. ಅರುಣ್ ಅವರು ಮಾತಾಡಿದ್ರು ಹಾಡೋದಕ್ಕಿಂತ ಹೆಚ್ಚಾಗಿ ನೀನು ಅರ್ಧಕ್ಕೆ ನಿಲ್ಸಕ್ ಕಚೇರಿನ ಮುಂದುವರ್ಸಿದ್ರು. ಅದಕ್ಕಾದ್ರೂ ನೀನ್ ಥ್ಯಾಂಕ್ಫುಲ್ ಆಗಿರೋದ್ ಬೇಡ್ವಾ? ಇದೀನಿ ರಾಗ, ಮನಸ್ಸು ತುಂಬಾ ಅದನ್ನೇ ತುಂಬಿಕೊಂಡಿದ್ದೀನಿ. ಈ ವರ್ಷದ ರಾಮನವಮಿ ಸಂಗೀತ ಕಾರ್ಯಕ್ರಮ ಸಂಪನ್ನವಾಗಿದ್ದು ಅರುಣ್ನಿಂದ ಅನ್ನೋ ಹೆಮ್ಮೆ ನನಗಿದೆ. 4 ದಿವಸ 4 ಸ್ವರ ಹೇಳ್ಕೊಟ್ಟೆ ಅವನ್ಗೆ. ರಾಶಿಷ್ಯ, ನನ್ ಮರ್ಯಾದೆ ಉಳಿಸ್ದ, ನನಗೆ ಹೆಸರು ತಂದ್ಕೊಟ್ಟ ಅನ್ನೋ ಅಭಿಮಾನ ಇದೆ ನನ್ಗೆ. ಅದಕ್ಕೆ ನಾಳೆ ನಾವು ಅವ್ರ ಮನೆಗೆ ಊಟಕ್ಕೆ ಹೋಗ್ತೀವಲ್ಲ, ಅವಾಗ ನಾನೊಂದು ವಿಷಯ ಮಾತಾಡ್ಬೇಕು ಅಂತ ಇದ್ದೀನಿ. ನೀನೇನ್ ಹೇಳ್ಬೇಕು ಅಂತಿದ್ಯಾ ಅದನ್ನ ಇಲ್ಲಿ ನಮಗೆ ಮೊದ್ಲೇ ಹೇಳ್ಬಿಡು. ಆಯ್ತು ಆಯ್ತು, ಹೇಳ್ಬಿಡ್ತೀನಿ, ಇಬ್ರು ಕೇಳಿಸ್ಕೊಳ್ಳಿ. ಹೇಗಿದ್ರು ನಾಳೆ ಅವ್ರು ನಮ್ಮನ್ನ ಊಟಕ್ಕೆ ಕರೆದಿದಾರಲ್ವಾ? ಊಟ ಆದ್ಮೇಲೆ ನಾವು ತಗೊಂಡು ಹೋಗಿರೋ ಹಣ್ಣು ಹೂವು ಸ್ವೀಟ್ಸ್ ಎಲ್ಲ ಇರುತ್ತೆ, ಅದನ್ನ ಅವ್ರಿಗೆ ಕೊಟ್ಟು ತಾಂಬೂಲ ಬದಲಾಯಿಸ್ಕೊಂಡ್ಬಿಡೋಣ ಅಂತ ಕೇಳೋಣ. ನಿಶ್ಚಿತಾರ್ಥದ ಶಾಸ್ತ್ರನೇ ಆಗೋಗುತ್ತಲ್ವಾ? ನಿಜಾನೇ ನೀನು ಹೇಳ್ತಿರೋದು? ಹೌದು, ಹೇಗಿದ್ರು ಅವರು ನಮ್ಮ ಮನೆಗೆ ಒಂದ್ಸಲ ಹೆಣ್ಣು ಕೇಳ್ಕೊಂಡು ಬಂದಿದ್ರು ಅಲ್ವಾ, ಈಗ ನಮ್ಮನ್ನ ಅವ್ರು ಊಟಕ್ಕೆ ಕರೆದಿದ್ದಾರೆ. ನಾಳೆ ನಾವು ಅವ್ರ ಮನೆಗೆ ಹೋಗಿರ್ತೀವಿ, ನಮ್ಮಗಳನ್ನ ನಿಮ್ಮ ಮನೆಗೆ ತಂದ್ಕೊಳ್ಳಿ ಅಂತ ನಾವೇ ಅವ್ರನ್ನ ಕೇಳೋಣ. ಪದೇ ಪದೇ ಅವ್ರಿಗೆ ಅದೇ ವಿಷಯ ಮಾತಾಡಕ್ಕೆ ಸಂಕೋಚ ಆಗ್ಬೋದು ಅಲ್ವಾ? ಅದೂ ಅಲ್ಲದೆ ನಾಳೆ ತುಂಬಾ ಒಳ್ಳೆ ದಿನ ಬೇರೆ, ಈ ಕಾರ್ಯಕ್ರಮ ನಡೆದೇ ಹೋಗ್ಲಿ ಬಿಡಿ. ನೀನ್ ಹೇಳ್ತಾರ ನಿಜ ತಾನೆ? ಇನ್ ಹೇಗೆ ಹೇಳಿ, ನಾನು ನನಗೆ ಅತಿ ವಿನಯ ನಾಟಕ ಎಲ್ಲ ಬರಲ್ಲ. ರಾಗ, ಮತ್ತೆ ಮತ್ತೆ ಅವಳನ್ನ ಅದೇ ಮಾತು ಕೇಳ್ತಾ ಇರ್ಬೇಡ. ಅವಳ ಮನಸ್ಸಿನಲ್ಲಿ ಇಲ್ದೆ ಹೋದ್ರೆ ಆ ಮಾತುಗಳನ್ನ ಅವಳು ಯಾವತ್ತೂ ಆಡೋಳೆ ಅಲ್ಲ. ಚಲೋ, ತುಂಬಾ ಖುಷಿ ಆಗ್ತಾ ಇದೆ ಕಣೆ. ಒಂದ್ ವಿಷಯ ಅವ್ರು ಮುಂಚೆನೆ ತಿಳಿಸ್ಬಿಡೋಣವಾ? ಬೇಡ, ವಿಷಯ ತಿಳಿಸ್ಬಿಟ್ರೆ ಅವರು ಮೊದ್ಲೇ ತಯಾರಾಗ್ಬಿಡ್ತಾರೆ ಅಲ್ವಾ? ಈ ಸಂಭ್ರಮ ಎಲ್ಲ ಎಲ್ಲಿರುತ್ತೆ ಹೇಳಿ? ಅದಕ್ಕೆ ಸರ್ಪ್ರೈಸ್ ಆಗೇ ಇರ್ಲಿ, ಅವರು ಖುಷಿ ಪಡ್ತಾರೆ. ರಾಗ, ನೀನು ಅಷ್ಟೇ, ಅರುಣ್ಗೆ ಹೇಳ್ಬಿಡ್ಬೇಡ. ನೀವೇನ್ ಮಾಡ್ತಿದ್ರಿ? ಮೊದ್ಲು ಕೇಳಿದ್ ನಾನು, ನನಗ ಉತ್ತರ ಕೊಡ್ಬೇಕು. ನೀವ್ ಏನ್ ಮಾಡ್ತಿದ್ರೋ ನಾನು ಅದನ್ನೇ ಮಾಡ್ತಿದ್ದೆ. ನಾನು ಏನ್ ಮಾಡ್ತಾ ಇದ್ದೀನಿ ಅಂತ ನಿಮ್ಗೆ ಹೇಗ್ ಗೊತ್ತಾಯ್ತು? ಯಾಕಂದ್ರೆ ನಾನ್ ಮಾಡ್ತಿದ್ದು ಅದನ್ನೇ. ಹೌದಾ, ಹೇಳಿ ಏನ್ ಮಾಡ್ತಾ ಇದ್ರಿ? ನಿಮ್ ನೆನ್ಪಲ್ಲೇ ಇದ್ದೆ. ಹೌದಾ, ನಾನೇನ್ ನಿಮ್ ನೆನ್ಪಲ್ಲಿ ಕೂತಿಲ್ವಲ್ಲ? ಸುಳ್ಳು. ಅಯ್ಯೋ, ನಿಜವಾಗ್ಲು ನನ್ಗೇನ್ ಬೇರೆ ಕೆಲ್ಸ ಇಲ್ಲ ಅಂತ ಅನ್ಕೊಂಡಿದೀರಾ? ಓ ಹೌದಾ,
ತುಂಬಾ ಕೆಲಸ ಇತ್ತು ನಿಮ್ಗೆ, ಅದಕ್ಕೆ ತಾನೇ ನಾನು ಫೋನ್ ಮಾಡಿದ ತಕ್ಷಣ ಓಡ್ ಬಂದು ಫೋನ್ ಎತ್ಕೊಂಡಿದ್ದು. ನೀವ್ ನನ್ ಫೋನ್ಗೋಸ್ಕರನೇ ಕಾಯ್ತಾ ಇದ್ರಿ ಅಂತ ನನಗೆ ಚೆನ್ನಾಗ್ ಗೊತ್ತು. ನಿಜ ಹೇಳ್ಬೇಕು ಅಂದ್ರೆ ನೀವ್ ಯಾವಾಗ ನನಗೆ ಕಾಲ್ ಮಾಡ್ತೀರಾ, ನಿಮ್ ಜೊತೆ ಯಾವಾಗ ಮಾತಾಡ್ತೀನಿ ಅಂತ ವೇಟ್ ಮಾಡ್ತಾ ಇದ್ದ. ಯಾರು ಈ ಹುಡುಗಿರ್ಗೆ ನಕರ ಜಾಸ್ತಿ, ಒಪ್ಕೊಳ್ಳೋದಿಲ್ಲ ಅಂತಾರೆ. ನೀವೇನ್ ಕಡಿಮೆ, ನಿಮ್ಗೇನ್ ಬೇರೆ ಕೆಲ್ಸ ಇರಲ್ವಾ? ನನ್ನಂತಲೇ ಯಾಕಿರ್ಬೇಕಪ್ಪ? ನಿಮಗೇನ್ ಕಷ್ಟ, ನಮಗ್ ಇಷ್ಟ ಆಗಿರೋ ಹುಡುಗಿ ನೆನ್ಪಲ್ಲ ನಾವಿದೀವಿ. ಅದಕ್ಕೆ ಎಲ್ರು ನನ್ನನ್ ಬೈತಾರದು, ನನ್ನಿಂದ ನೀವ್ ಕೆಲ್ಸದ ಕಡೆ ಗಮನ ಕೊಡ್ತಿಲ್ಲ ಅಂತ. ನಿಮ್ ಜೊತೆ ಮಾತಾಡೋದ್ಕಿಂತ, ನಿಮ್ಮನ್ ನೆನೆಸ್ಕೊಳ್ಳೋದ್ಕಿಂತ, ನಿಮ್ ಜೊತೆ ಇರೋದ್ಕಿಂತ ಬೇರೆ ಯಾವ ಕೆಲ್ಸ ಇದೆ ನನಗೆ? ಪ್ಲೀಸ್ ಅರುಣ್, ಹಾಗೆ ಹೇಳ್ಬೇಡಿ. ನಿಮ್ ಕೆಲ್ಸ ನಿಮ್ ಮ್ಯೂಸಿಕ್. ಎರಡು ಹೊಸ ಹಾಡ್ ಬರ್ಕೊಟ್ಟಿದ್ದೀನಿ, ಮ್ಯೂಸಿಕ್ ಮಾಡ್ಬೋದಿತ್ತಲ್ವಾ? ಸುಮ್ನೆ ಕೂತ್ ಕೆಲ್ಲ ಟ್ಯೂನ್ ಮಾಡಿದ್ರೆ ಅದು ಮೆಕ್ಯಾನಿಕಲ್ ಆಗೋಗುತ್ತೆ. ಅದಕ್ಕೊಂದ್ ಮೂಡ್ ಇರ್ಬೇಕು, ಒಂದ್ ಆಂಬಿಯನ್ಸ್ ಕ್ರಿಯೇಟ್ ಆಗ್ಬೇಕು. ಎಲ್ಲದಕ್ಕಿಂತ ಹೆಚ್ಚಾಗಿ ನಾವ್ ಇಷ್ಟಪಡೋರು ನಮ್ ಜೊತೆ ಇರ್ಬೇಕು. ಹೌದಾ? ಮುಂಚೆನೆ ಹೇಳದಲ್ವಾ ಅರುಣ್, ನಿಮ್ ಇಡೀ ಮ್ಯೂಸಿಕ್ ಗ್ರೂಪ್ಗೆ ಹೇಳ್ಬೋದಾಗಿತ್ತು. ನನಗವರೆಲ್ಲ ಬೇಡ, ನನಗ್ ಬೇಕಾಗಿರೋದು ನೀವು. ನನಗೆ ನಿಮ್ ಮೇಲಿರೋ ಪ್ರೀತಿನ ಒಂದೊಂದು ಪದದಲ್ಲೂ ವರ್ಣಿಸಿ ಕವನ ಬರೆದಿದ್ದೀನಿ. ಗೊತ್ತಾಯ್ತು, ಅದಕ್ಕೆ ನಾನು ಅದನ್ನ ಕಂಪೋಸ್ ಮಾಡುವಾಗ ನೀವ್ ನನ್ನ ಎದುರಿಗಿರ್ಬೇಕು, ಯಾಕಂದ್ರೆ ನಿಮ್ ಪ್ರೀತಿಗೆ ನಾನ್ ಧ್ವನಿ ಆಗ್ತೀನಲ್ವಾ ಅದಕ್ಕೆ. ವಾವ್, ಸೋ ಬ್ಯೂಟಿಫುಲ್ ಅರುಣ್. ಹೌದು, ಅದಕ್ಕೆ ತಾನೇ ನಾನು ಫೋನ್ ಮಾಡಿದ್ದು. ಯಾವಾಗ ಸಿಗ್ತೀರಾ? ನಾಳೆ ನಿಮ್ ಮನೆಗೆ ಊಟಕ್ಕೆ ಬರ್ತಿದೀವಲ್ಲ, ಆಗ ಸಿಗೋಣ. ಅದು ಫ್ಯಾಮಿಲಿ ಮೀಟಿಂಗ್, ನಾವ್ ಲವರ್ಸ್ ಯಾವಾಗ ಸಿಗೋದು? ನಾವಿಬ್ರು ಏಕಾಂತದಲ್ಲಿ ಸಿಗಬೇಕು. ನಾನ್ ನಿನ್ನ ನೋಡ್ತಿರ್ಬೇಕು, ನೀವು ನನ್ನ ನೋಡ್ತಿರ್ಬೇಕು. ನಮ್ ಕಣ್ಣ ಮಧ್ಯ ಸಾವಿರ ಮಾತುಗಳು ನಡಿಬೇಕು. ನಾನ್ ನಿಮ್ ಕೈ ಹಿಡ್ಕೊಂಡಾಗ ನನ್ನಿಂದ ನಿಮಗೆ, ನಿಮ್ಮಿಂದ ನನಗೆ ಆ ಮಾತುಗಳೆಲ್ಲ ಟ್ರಾನ್ಸ್ಫರ್ ಆಗ್ಬೇಕು. ನನಗೊಂದು ರಾಗ ಹೊಳಿಬೇಕು, ನಾನು ಅದನ್ನ ಹಾಡ್ಬೇಕು. ಇಲ್ಲಾರು, ಇಷ್ಟು ದಿನ ನೀವು ಹುಷಾರಾಗ್ಲಿ ಅಂತ ದಿನ ನಿಮ್ ಜೊತೆಗೆ ಇರ್ತಾ ಇದ್ದೆ. ಇನ್ ಮುಂದೆ ನಾವು ಫ್ರೀಕ್ವೆಂಟ್ ಆಗಿ ಮೀಟ್ ಮಾಡೋದು ಬೇಡ, ನಮ್ ಇಂಪಾರ್ಟೆನ್ಸ್ ನಮ್ಗೆ ಅರ್ಥ ಆಗ್ಬೇಕು. ಹಾಗಾಗ್ಬೇಕು ಅಂದ್ರೆ ನಾವು ಅಪರೂಪಕ್ಕೆ ಸಿಗ್ಬೇಕು. ನಾವು ಸಿಕ್ಕಾಗ ಒಂದು ಕ್ಷಣನೂ ಮಿಸ್ ಮಾಡದೆ ಒಬ್ಬನ್ನೊಬ್ಬನ್ನ ನೋಡ್ತಾನೆ ಇರ್ಬೇಕು. ಹಾಗಾಗ್ಬೇಕು ಅಂದ್ರೆ ನಾವು ಫ್ರೀಕ್ವೆಂಟ್ ಆಗಿ ಮೀಟ್ ಮಾಡೋದು ಬೇಡ. ನನಗೇನೋ 24/7 ನಿಮ್ಮನ್ನ ನೋಡ್ತಿದ್ರೆ ಪ್ರೀತಿ ಹಾಗೆ ಇರುತ್ತೆ ಅನ್ಸುತ್ತೆ. ನಿಮಗೆ ಯಾಕೆ ಡೌಟು? ಬೇಡ ಅರುಣ್, ಅತಿ ಆದ್ರೆ ಅಮೃತನೂ ವಿಷ ಆಗತ್ತೆ. ಪ್ಲೀಸ್, ನಾಳೆ ನಿಮ್ ಮನೆಗೆ ಬರ್ತಾ ಇದ್ದೀನಲ್ಲ, ಅಲ್ಲಿ ಮೀಟ್ ಮಾಡೋಣ. ಆಯ್ತು, ನೀವ್ ಇಲ್ಲಿಗೆ ಬಂದಾಗ ನಿಮ್ಗೊಂದು ಸರ್ಪ್ರೈಸ್ ಇದೆ. ಸರ್ಪ್ರೈಸ್? ಏನದು ಹೇಳಿದ್ರೆ ಅದನ್ನ ಸರ್ಪ್ರೈಸ್ ಅಂತಾರ? ನೀವ್ ಇವಾಗ ಸಿಗ್ತೀರಾ ಹೇಳಿ, ಸರ್ಪ್ರೈಸ್ ಕೊಡ್ತೀನಿ. ಬೇಡ ಬೇಡ ಬೇಡ, ನಿಮ್ ಸರ್ಪ್ರೈಸ್ ನಾಳೆಗೆ ಇರಿ, ನಾನ್ ವೇಟ್ ಮಾಡ್ತೀನಿ. ವೇಟ್ ಮಾಡೋದ್ರಲ್ಲೂ ಒಂಥರ ಮಜಾ ಇರತ್ತೆ. ನಾನ್ ಬಂದಾಗ ನಿಮ್ಗೂ ಒಂದ್ ಸರ್ಪ್ರೈಸ್ ಇದೆ. ಓಹೋ, ನಾನ್ ಸರ್ಪ್ರೈಸ್ ಕೊಡ್ತೀನಿ ಅಂತ ಹೇಳಿದಕ್ಕೆ ನೀವು ಒಂದ್ ಸರ್ಪ್ರೈಸ್ ಕೊಡ್ತೀನಿ ಅಂತ ಹೇಳ್ತಿದ್ದೀರಾ? ಅಯ್ಯೋ, ಹಾಗೇನು ಇಲ್ಲ, ನಾನ್ ಸರ್ಪ್ರೈಸ್ ಕೊಡ್ಬೇಕು ಅಂತ ಆಲ್ರೆಡಿ ಪ್ಲಾನ್ ಮಾಡಿದ್ದೀನಿ. ನೋಡಿದ್ರ, ನಾವಿಬ್ರು ಒಂದೇ ತರ ಯೋಚನೆ ಮಾಡ್ತೀವಿ. ಪೇಪರಲ್ಲಿ ಅರುಣ್ ಬಗ್ಗೆ ಒಂದು ಆರ್ಟಿಕಲ್ ಬಂದಿದೆ, ಓದಿದ್ಯಾ? ಹೌದಾ, ಹೇಳಪ್ಪನೆ ನೀನು. ಮರೆತು ಬಿಟ್ಟೆ ಕಣಮ್ಮ. ನಾನು ಖ್ಯಾತ ರಾಕ್ ಸ್ಟಾರ್ ಅರುಣ್ ಅವರು ಕಳೆದ 6 ತಿಂಗಳಿಂದ ಯಾವುದೇ ಕಾರ್ಯಕ್ರಮಗಳನ್ನು ನೀಡಿಲ್ಲ. ಅವರಿಗೆ ಏರ್ಪಟ್ಟ ವೈಯಕ್ತಿಕ ಸಮಸ್ಯೆಗಳು ಇದಕ್ಕೆ ಕಾರಣವಾಗಿದೆ ಎಂದು ಬಲ ಮೂಲಗಳಿಂದ ತಿಳಿದಿವೆ.